ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹದಿಮೂರು ಪೇಜ್ ನಂಬರ್ ಇನ್ನೂರ ನಲವತ್ನಾಲ್ಕು ಆದರೆ ಈ ವಿಷಯದ ಬಗ್ಗೆ ದೇವರ ವಾಕ್ಯದ ದೃಷ್ಟಿಕೋನವು ಅಂತಹ ಯಾವುದೇ ಅಡ್ಡಿಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಸಂಪೂರ್ಣವಾಗಿ ನಮ್ಮ ಇರುವಿಕೆಯು ಆತ್ಮವು ದೇವರ ಅನುಗ್ರಹವಾಗಿದೆ ಅದು ಪರಾಧೀನಗೊಳಿಸಲಾಗದ ನಮ್ಮ ಸ್ವಂತದ್ದಾಗಿರುವುದಿಲ್ಲ ಎಂಬುದನ್ನು ಅದು ಸಮಂಜಸವಾಗಿ ಪರಿಗಣಿಸುತ್ತದೆ ಇದಕ್ಕೂ ಹೆಚ್ಚಾಗಿ ಅದು ಅನ್ಯಜನರ ವೇದಾಂತಗಳು ಒಂದು ದೊಡ್ಡ ಹಾಗೂ ಘೋರವಾದ ಕಷ್ಟವನ್ನು ಮುಕ್ತವಾಗಿ ತಡೆಗಟ್ಟುತ್ತದೆ ಅನ್ಯ ವೇದಾಂತವು ಮಾನವರು ಎಂದಿಗೂ ನಶಿಸಿ ಹೋಗುವುದಿಲ್ಲ ಆತನು ಸದಾ ಜೀವಿಸಲೇಬೇಕಾಗಿದೆ ಆದುದರಿಂದ ನಿತ್ಯ ಜೀವವು ಸತ್ಯವೇದವು ಹೇಳುವಂತೆ ದೇವರ ವರದಾನವಲ್ಲ ಎಲ್ಲರಲ್ಲಿಯೂ ಸ್ವಾಭಾವಿಕ ಸ್ವಭಾವ ಎಂದು ಅನ್ಯ ಜನರ ವೇದಾಂತವು ಬಹಳವಾದ ಹಕ್ಕಿನಿಂದ ಹೇಳುತ್ತದೆ ಅಂತಹ ವೇದಾಂತವು ನಿರಂತರವಾದ ಇರುವಿಕೆಯನ್ನು ಒಳ್ಳೆಯದಾಗಿ ಉಪಯೋಗಿಸುವವರಿಗೆ ಮತ್ತು ಅದು ಯಾರಿಗೆ ಆಶೀರ್ವಾದಕವಾಗಿಯೂ ಅವರಿಗೆ ಮಾತ್ರವಲ್ಲದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವವರೆಗೂ ಮತ್ತು ಅದು ಯಾರಿಗೆ ಶಾಪಕರವಾಗಿದ್ದೋ ಅಂಥವರಿಗೂ ಸಹ ನೀಡುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವೀಗಾಗಲೇ ಕಂಡುಕೊಂಡಂತೆ ಸತ್ಯವೇದದ ಬೋಧನೆಗಳು ಈ ಬೆಲೆ ಕಟ್ಟಲಾಗದ ಅಮೂಲ್ಯವಾದ ಮಹಾವರದಾನವು ಅಂದರೆ ನಿತ್ಯ ಜೀವವು ವಿಮೋಚಕನ ಹಾಗೂ ಜೀವದಾಯಕನನ್ನು ನಂಬಿ ಅಂಗೀಕರಿಸುವವರಿಗೆ ಮಾತ್ರವೇ ದೊರೆಯುತ್ತದೆ ಎಂದು ಪ್ರಕಟಿಸುತ್ತದೆ ಇತರರಿಗೆ ಇದು ಹಾನಿಕಾರಕವಾಗಿದ್ದು ಅದನ್ನು ಅವರು ಈಗ ಹೊಂದಿಕೊಳ್ಳದಿರಬಹುದು ಮಾತ್ರವಲ್ಲ ಅವರು ಎಂದಿಗೂ ಅದನ್ನು ಪಡಕೊಳ್ಳಲಾರರು ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ದೇವರವು ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ರುಮ್ಪುರದವರಿಗೆ ಆರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ದುಷ್ಟರು ಸತ್ಯದ ತಿಳುವಳಿಕೆಗೆ ಬಂದ ಮೇಲೆಯೂ ಇಚ್ಛಾಪೂರ್ವಕವಾಗಿ ದೇವರಿಗೆ ಅವೇಧಿಯರಾಗಿರುವವರು ಎರಡನೆಯ ಮರಣದಲ್ಲಿ ದೇವಜನರೊಳಗಿಂದ ತೆಗೆದುಹಾಕಲ್ಪಡುವರು ಅವರು ಇಲ್ಲದ ಹಾಗೆ ಅವರುಗಳು ಸಂಪೂರ್ಣವಾಗಿ ನಾಶವಾಗುವರು ನಿತ್ಯ ನಿರಂತರವಾದ ನಾಶನವು ಅವರಿಗೆ ಕಡೆಯ ತೀರ್ಪು ಈ ನಾಶನವು ಸದಾ ಇರುವಂಥದ್ದು ಆದುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅವರಿಗೆ ಪುನರುತ್ಥಾನವೆಂಬುದಿಲ್ಲ ಅವರು ನಿತ್ಯ ಜೀವವನ್ನು ಅದರ ಎಲ್ಲ ಸವಲತ್ತುಗಳನ್ನು ಸಂತೋಷಗಳನ್ನು ಮತ್ತು ಆಶೀರ್ವಾದಗಳನ್ನು ಸದಾಕಾಲಕ್ಕೂ ಕಳಕೊಳ್ಳುವರು ಇವರ ಈ ನಷ್ಟಗಳು ನಂಬಿಗಸ್ಥರು ಮಾತ್ರವೇ ಪುನಃ ಸಂಪಾದಿಸಿಕೊಳ್ಳುವರು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಕೀರ್ತನೆ ಮೂವತ್ತೇಳನೇ ಅಧ್ಯಾಯ ಒಂಬತ್ತನೇ ವಚನ ಯೋಭ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹಾಗೂ ಎರಡನೇ ತಿಸಲುನಿಕಾ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ನಿತ್ಯ ಜೀವವೆಂಬುದು ದೇವಜನರೆಲ್ಲರಿಗೆ ಆತನ ಅಮೂಲ್ಯವಾದ ವರವಾಗಿದೆ ಮತ್ತು ಅದನ್ನು ನಂಬಿಕೆ ಎಂಬ ಕೈಗಳಿಂದ ದೃಢವಾಗಿ ಹಿಡಿದುಕೊಳ್ಳುವುದು ಒಂದು ಸಮತೋಲನವಾದ ಮತ್ತು ಏಕರೂಪದ ಜೀವನಕ್ಕೆ ಬಲು ಅವಶ್ಯವಾಗಿದೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ಸೇವೆಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ನಿತ್ಯ ಜೀವದ ಮೇಲೆ ಹಿಡಿತ ಹೊಂದಿಕೊಳ್ಳುವವರು ಮಾತ್ರವೇ ಯುಕ್ತವಾಗಿ ಮತ್ತು ಲಾಭದಾಯಕವಾಗಿ ಜೀವನದಲ್ಲಿ ಬರುವ ಹಾಗೂ ಈಗ ಉಗ್ರವಾಗಿರುವ ಬಿರುಗಾಳಿಯನ್ನು ಎದುರಿಸಲು ಸಾಧ್ಯ ವಿಶಿಷ್ಟತೆ ಹಾಗೂ ಭಿನ್ನತೆ ಆದರೆ ಈಗ ನಿರ್ಲಯತ್ವದ ನಿರೀಕ್ಷೆಯನ್ನು ನಿತ್ಯ ನಿರಂತರವಾದ ಜೀವ ಎಂಬ ಆ ಪದದ ಸಾಧಾರಣ ಅರಿಕೆಯಲ್ಲಿ ಪರೀಕ್ಷೆ ಮಾಡಿದ ಮೇಲೆ ಮತ್ತು ನಿರಂತರವಾದ ಜೀವವು ಸೂಕ್ತ ಸಮಯದಲ್ಲಿ ಅದನ್ನು ಹೊಸ ಒಡಂಬಡಿಕೆಯ ಷರತ್ತಿಗನುಸಾರವಾಗಿ ಅಂಗೀಕರಿಸುವ ಆದಹಮನ ಸಂತಾನದವರೆಲ್ಲರಿಗೂ ದೇವರ ಮುನ್ನೇರ್ಪಾಡಾಗಿದೆ ಎಂದು ಕಂಡುಕೊಂಡ ಮೇಲೆ ನಾವು ಮತ್ತೊಂದು ಹೆಜ್ಜೆ ಮುಂದೆ ಹೋಗುವವರಾಗಿದ್ದು ನಿತ್ಯ ಜೀವ ಮತ್ತು ನಿರ್ಲಯತ್ವ ಇವೆರಡೂ ಜನಸಾಮಾನ್ಯರು ಊಹಿಸುವಂತೆ ಸಮನಾರ್ಥಕ ಪದಗಳಲ್ಲ ಎಂಬುದನ್ನು ಗಮನಿಸುತ್ತೇವೆ ನಿರ್ಲಯತ್ವ ಎಂಬ ಪದವು ನಿತ್ಯ ನಿರಂತರವಾಗಿ ಜೀವಿಸುವ ಶಕ್ತಿಗಿಂತಲೂ ಮಿಗಿಲಾದದ್ದು ಮತ್ತು ದೇವರ ವಾಕ್ಯಕ್ಕನುಸಾರವಾಗಿ ಮಿಲಿಯಾಂತರ ಜನರು ಅಂತಿಮವಾಗಿ ನಿತ್ಯ ಜೀವವನ್ನು ಅನುಭವಿಸಬಹುದು ಆದರೆ ಅಂತ್ಯದ ಸೀಮಿತವಾದ ಚಿಕ್ಕ ಹಿಂಡಿನವರು ಮಾತ್ರವೇ ನಿರ್ಲಯರಾಗಿ ಮಾಡಲ್ಪಡುವರು ನಿರ್ಲಯತ್ವವು ದೈವ ಸ್ವರೂಪದ ಒಂದು ಅಂಶ ಅಥವಾ ಗುಣಧರ್ಮವಾಗಿದೆ ಆದರೆ ದೈವಿಕವಲ್ಲದ ಮಾನವರ ಅಥವಾ ದೇವದೂತರ ಅಥವಾ ಬೇರೆ ಯಾರದ್ದಾದರೂ ನಿರ್ಲಯತ್ವ ಆಗಲಾರದು ಯಾಕೆಂದರೆ ಇದರಲ್ಲಿ ಕ್ರಿಸ್ತನು ಮತ್ತು ಆತನ ಮೊದಲುಗಿತ್ತಿಯು ಸಭೆಯೂ ಆದ ಆತನ ಚಿಕ್ಕ ಹಿಂಡಿನವರು ಮಾತ್ರ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗಿದ್ದಾರೆ ಅವರುಗಳ ಮೇಲೆ ಪರಲೋಕದಲ್ಲಾಗಲಿ ಕೆಳಗೆ ಭೂಮಿ ಮೇಲಾಗಲಿ ಬೇರೆಲ್ಲ ಜೀವಿಗಳಿಗಿಂತ ವಿಶೇಷ ವಿನಾಯಿತಿ ಹೊಂದಿದ್ದಾರೆ ಎರಡನೇ ಪೇತ್ರ ವದ್ದನೇ ಅಧ್ಯಾಯ ನಾಲ್ಕನೇ ವಚನ deवvre ्यवනාशिर्वදිසலி ෙන්.